After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exams kind of books. ನೋ ಅಂತಿದ್ದಾರೆ ನಿಖಿಲ್, ಎಸ್ ಅಂತಾರ HDK. HDK ಸ್ಪರ್ಧಿಸುವಂತೆ ಮನವಿ ಮಾಡಿದ್ರ ಮೋದಿ. ಕುಮಾರಸ್ವಾಮಿಗೆ ಯಾವ ಕ್ಷೇತ್ರ ಸೂಕ್ತವಾಗುತ್ತೆ ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ TVಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಈ ರಾಜಕೀಯ ಹೆಂಗೆ ಅಂದರೆ ಎಲ್ಲರೂ ಕೂಡ ಚಾಪೆ ಕೆಳಗೆ ತೂರಿದ್ರೆ ಪ್ರಧಾನಿ ಮೋದಿಯವರು ರಂಗೋಲಿ ಕೆಳಗೆ ತೂರುಬಿಡ್ತಾರೆ. ಅಷ್ಟೊಂದು ಚಾಣಾಕ್ಷ. BJP ಮತ್ತು JDS ಜೊತೆಗಿನ ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಮಂಡ್ಯ JDSಗೆ ಸಿಗಲ್ಲ ಅಂತ ಇಲ್ಲಿಯವರೆಗೂ ನಡೀತಿದ್ದಂಥ ಚರ್ಚೆ. ಸುಮಲತಾ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್, ನೇರವಾಗಿ ಹೋಗ್ಬಿಟ್ಟು ಪ್ರಧಾನಿ ಮೋದಿಯವ್ರು ಭೇಟಿ ಆಯ್ತಾರೆ. ನಂಗೆ ಕೊಟ್ಟರೆ ಮಂಡ್ಯ ಕೊಡಿ, ನಾನು ನಿಮ್ಗೆ ಸಪೋರ್ಟ್ ಘೋಷಿಸಿದ್ದೀನಿ. ಕೊಟ್ಟಿಲ್ಲ ಅಂದರೆ ಬೇಡಕ್ಕೆ ಬೇಡ, ನಾನು ಮಂಡ್ಯ ಗೌಡ್ತಿ. ಸುಮಲತಾ ಅವರು ಇತ್ತೀಚೆಗೆ ಅಷ್ಟೇ ಕೇಳಿದ್ರು, ನಾನು ಮಂಡ್ಯ ಗೌಡತಿ, ರಾಜಕೀಯ ಬೇಕಾದ್ರೆ ಬಿಡ್ತೀನಿ ಮಂಡ್ಯ ಬಿಡಲ್ಲ ಅಂತ ಬರೆದಿಟ್ಕೊಳ್ಳಿ. ರಾಜಕೀಯ ಬದಲಾದ ಏನು ಲೆಕ್ಕಾಚಾರಗಳಲ್ಲಿ ಸುಮಲತಾ ಅವರು ಮಂಡ್ಯದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಆದರೂ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಬರೆದಿಟ್ಕೊಳ್ಳಿ ಆಗಬಹುದು, ಆದರೂ ಅಂದರೆ ಇಲ್ಲಪ್ಪ ಬರೋದೇ ಇಲ್ಲ 100%. ಬೇಕಾದ್ರೆ ಮನೇಲಿ ಕೂತ್ಕೋತಾರೆ, ಕಾಂಗ್ರೆಸ್ಸಿನ ನಿಂತ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗಷ್ಟೇ ಯಾವುದೋ ಒಂದು ಸಮಾರಂಭದಲ್ಲಿ ಯಾರಿಗೋ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾರಿ ಕೇಳಿದರು, ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ, ನಾನು ಕಾಂಗ್ರೆಸ್ಗೆ ಬರಬಾರ್ದು ಅಂತಿರಲಿಲ್ಲ, ನಿಮ್ಮ ನಾಯಕರುಗಳಿಗೆ ನಾನು ಬರೋದು ಇಷ್ಟ ಇಲ್ಲ ಅಂತ ಹೇಳಿದರು. ಚಲುವರಾಯ ಸ್ವಾಮಿಯವ್ರ ಜೊತೆ ಮಾತುಕತೆ ಆಡಿದ್ರು, ಇವೆಲ್ಲ ನೋಡ್ಬಿಟ್ರೆ ಎಲ್ಲಿ ಗೌಡ್ತಿ ಬಂದ್ಬಿಡ್ತಾರ ಅಂತ. ಇವರು ಪ್ರಧಾನಿ ಮೋದಿಯವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟು ಅಂತ. ಇವಾಗ ನೋಡಿದ್ರೆ ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ HD ಕುಮಾರಸ್ವಾಮಿಯವರಿಗೆ ನೀವು ಮಂಡ್ಯದಿಂದ ಸ್ಪರ್ಧಿಸಿ ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿಂದ ಗೆದ್ಕೊಂಡು ನೀವು ಕೇಂದ್ರಕ್ಕೆ ಬನ್ನಿ ಅಂತ ಹೇಳಿ ಕಳಿಸೋರು ಅಂತೆ ಕುಮಾರಸ್ವಾಮಿಯವರು ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಕುಮಾರಸ್ವಾಮಿಯವರು ಹೇಳಿದ್ದಿಷ್ಟೇ, ನಿಖಿಲ್ ಈ ಬಾರಿ ಲೋಕಸಭೆಯಿಂದ ಹಿಂದೆ ಸರಿತಾರೆ, ಸ್ಪರ್ಧೆ ಮಾಡಲ್ಲ. ನಂದು ಇನ್ನೂ ನಿರ್ಧಾರ ಆಗಿಲ್ಲ. ಜನರ ಒತ್ತಾಯ ಬೇಡಿಕೆಗಳು ನೋಡೋಣ. ಇಲ್ಲಿ ನಾನು ನಿಂತ್ಕೊಳ್ಳಲ್ಲ, ದೇವೇಗೌಡರು ನಿಂತ್ಕೊಳ್ಳಲ್ಲ, ರೇವಣ್ಣ ಅವರು ನಿಂತ್ಕೊಳ್ಳಲ್ಲ, ಪ್ರಜ್ವಲ್ ಅವರು ನಿಂತ್ಕೊಳ್ಳಲ್ಲ, ದೇವೇಗೌಡರು ಫ್ಯಾಮಿಲಿ ನಿಸರ ಯಾರೂ ನಿಂತ್ಕೊಳ್ಳಲ್ಲ. ಅಂದಮೇಲೆ JDS ರಾಜಕೀಯ ಮಾಡೋದೇ ವೇಸ್ಟು, ಇವೆಲ್ಲ ಸುಮ್ಮನೆ ಡೈಲಾಗ್ಗಳಷ್ಟೇ. ಕುಮಾರಸ್ವಾಮಿಯವರು ಹೇಳಿದ್ರು ಇತ್ತೀಚೆಗೆ ದೇವೇಗೌಡರು ಫ್ಯಾಮಿಲಿಯಿಂದ ಯಾರೂ ನಿಂತ್ಕೊಳ್ಳಲ್ಲ ಅಂತ. ಇವಾಗ ನಿಖಿಲ್ ನಿಂತ್ಕೊಳ್ಳಲ್ಲ ಅಂತ ಹೇಳೋರೆ ಕೊನೆ ಕ್ಷಣದಲ್ಲಿ ನಿಂತ್ಕೊಳ್ಳಬಹುದು, ಎಲ್ಲಿಂದಾದರೂ ನಿಂತ್ಕೊಳ್ಳದೇನೂ ಇರ್ಬೋದು. ನಾನು ನಿಂತ್ಕೊಳ್ಳಲ್ಲ ಗೊತ್ತಿಲ್ಲ ಅಂತ ಹೇಳೋರು. ಈಗ ಬಂದಿರೋ ಮಾಹಿತಿ ಪ್ರಕಾರ ಕುಮಾರಸ್ವಾಮಿಯವರೇ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಆ ಮೂಲಕ ಸೆಂಟ್ರಲ್ಗೆ ಹೋಗಿ ಗೆದ್ದರೆ ಅಭ್ಯರ್ಥಿ ಆಗ್ತಾರೆ ಅನ್ನೋ ಲೆಕ್ಕಾಚಾರ, ಆದರೆ ಕೇಂದ್ರ ಸಚಿವರು ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ. ಹಾಗಾದರೆ ವಾಟ್ ನೆಕ್ಸ್ಟ್ ಫಾರ್ ಸುಮಲತಾ, ಇದು ಚರ್ಚೆ ಆಗಬೇಕಾಗಿರುವಂಥ ವಿಚಾರ. ಸಹಜವಾಗಿ ಇದು ಕಳೆದ ಎಲೆಕ್ಷನ್ ಆದಮೇಲೆ ಚರ್ಚೆ ಆಗ್ತಿರ್ತದೆ. ಮಂಡ್ಯ ಬೇಕು ಅಂತ JDS ಪಟ್ಟಿಡಿಯುತ್ತೆ, ಎಲ್ಲಿ ಸೋತರು ಅಲ್ಲಿಂದಲೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾರೆ, ಮಂಡ್ಯ ಗೌಡ್ತಿ ಬೇಕಾದ್ರೆ ರಾಜಕೀಯ ಬಿಡ್ತಾರೆ ಅಥವಾ ಕಾಂಗ್ರೆಸ್ಸಿಗೆ ಬರ್ತಾರೆ, ಇವೆಲ್ಲ ಚರ್ಚೆ ಆಗ್ತಿರುವಂಥ ವಿಚಾರಣೆ. ಅಥವಾ ಅವ್ರನ್ನ ಬೆಂಗಳೂರಿಗೆ ಉತ್ತರಕ್ಕೆ ಬೇಕಾದ್ರೆ ಕನ್ವಿನ್ಸ್ ಮಾಡ್ಬೋದು ಸದಾನಂದ ಗೌಡರ ಕ್ಷೇತ್ರಕ್ಕೆ ಬೇಕಾದ್ರೆ ಸುಮಲತಾ ಅವ್ರನ್ನ, ಬಟ್ ಅವರು ಹಂಗೆ ಬಂದುಬಿಟ್ರೆ ರಾಜಕೀಯ ಅಷ್ಟೇ ಉದ್ದೇಶ ಅನ್ನೋದಾಗ್ಬಿಡುತ್ತೆ. ಅಂಬರೀಷ್ ಅವರ ಹೆಸರಲ್ಲಿ ಸ್ವಾಭಿಮಾನಿಯಾಗಿ ತಾನೇ ಗೆದ್ಕೊಬಂದಿದ್ದು, ಓದ್ಸಲ್ಲ ಗೆಲ್ಲೇಬೇಕು ಅಂದರೆ ಎಲ್ಲೇನು ಬೇಕಾದ್ರೆ ನಿಂತ್ಕೋಬೋದಿತ್ತು, ರಾಜಕೀಯನೇ ಮಾಡಬೇಕು ಅಂತಿದ್ರೆ. ಹೀಗಾಗಿ ನಿಂತಾರೆ ಮಂಡ್ಯದಲ್ಲಿ, ಇಲ್ಲ ರಾಜಕೀಯವೇ ಇಲ್ಲ ಅಂತಿರುವಂಥ ಸುಮಲತಾ ಅವ್ರ ಕತೆ ಏನು? ಕುಮಾರಸ್ವಾಮಿಯವರು ನಿಜಕ್ಕೂ ಮಂಡ್ಯದಿಂದ ಸ್ಪರ್ಧಿಸ್ತಾರ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವೆಶನ್ ಕೇಳಿದ್ರು ಇದರಲ್ಲಿ ಇರೋದ ಕೇಳೋದ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು.
ಸಿಪಿಸಿ ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ ಸಿಪಿಸಿ ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.